ಅಲ್ಲ ಅದಲ್ಲ ಅದು ಅದು ಹೇಳಿದ್ರೆ ಅದ್ಗೆ ಬೇರೆ ತುಳಸಿ ಗಿಡನ ನೆಟ್ರಾಯ್ತು. ಇವತ್ತು ಪೂಜೆ ಮಾಡೋದ್ ಬೇಡ, ಬನ್ನಿ. ಮೊನ್ನೆ ಫ್ಲವರ್ ಪಾಟ್ ಅರೇಂಜ್ ಮಾಡುವಾಗ ನನ್ನ ಎಲ್ಲಾ ಗಿಡಕ್ಕೂ ನೀರು ಹಾಕಿದಾಗ ನೆನಪಿತ್ತಲ್ಲ? ಎಸ್, ನೀರು ಹಾಕಿದ್ದೀನಿ. ಅವತ್ ನೋಡಿದ್ರೆ ಯಾರೋ ನನ್ನನ್ನೇ ತಳ್ಳಿದಾಗಿ ಫ್ಲವರ್ ಪಾಟ್ ಬಿದ್ದೋಯ್ತು. ಇವತ್ ನೋಡಿದ್ರೆ ಮನೆ ಮುಂದೆ ತುಳಸಿ ಗಿಡ ಒಣಗಿ ಹೋಗಿದೆ. ಓ ಮೈ ಗಾಡ್, ಏನಾಗ್ತಿದೆ ಈ ಮನೇಲಿ, ಏನ್ ನಡೀತಿದೆ? ಯಾಕೋ ಚಿರು, ಯಾಕೋ ಕಂದ ಹೀಗೆಲ್ಲ ಮಾಡ್ತೀಯ? ತುಳಸಿ ಗಿಡ ಒಣಗೋದು ಶ್ರೇಯಸ್ಸಲ್ಲ ಕಣೋ, ಹೀಗೆಲ್ಲ ಮಾಡಬಾರ್ದು ಕಂದ. ನೀನ್ ನನಗೆ ಹಾಡು ಹೇಳ್ಬೇಕು, ಕತೆ ಹೇಳ್ಬೇಕು, ನನ್ ಜೊತೆಗೆ ಇರ್ಬೇಕು ಅಂತ ನಾನು ನಿನಗೆ ಹೇಳಿದ್ದು. ಈ ಪೂಜೆ ಗೀಜೆ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ, ನನ್ಗದ್ ಇಷ್ಟ ಆಗಲ್ಲ. ನನ್ಗೆ ಇಷ್ಟ ಆಗದೇ ಇರೋ ಯಾವ ಕೆಲ್ಸನು ನೀನ್ ಮಾಡ್ಬಾರ್ದು. ಮಾಡಿದ್ರೆ ಹೀಗೆ ಅದನ್ನ ನಾನು ಹಾಳು ಮಾಡ್ತೀನಿ. ಏ ವೇದಾ, ಅಯ್ಯೋ ಯಾಕಮ್ಮ ಹಾಕ್ ಹೋಗ್ತಾ ಇದ್ಯಾ? ಇವತ್ತು ನನ್ನ ಫ್ರೆಂಡ್ ಮಗಳು ಮದ್ವೆ ಹೋಗ್ಬೇಕು ಅಂತ ಹೇಳಿರ್ಲಿಲ್ವೇನೆ? ಹಾ ಹೇಳಿದ್ದೆ, ಹೋಗ್ಬಿಟ್ ಬಾ. ಯಾರು ಬೇಡ ಅಂದ್ರು? ಏ ನಾನು ನಿನ್ ಪರ್ಮಿಷನ್ ಕೇಳ್ತಾ ಇಲ್ಲ, ನೀನು ನನ್ ಜೊತೆ ಬಾ ಅಂತ ಕರಿತಾ ಇದ್ದೀನಿ. ನಿಮ್ಮ ಅಪ್ಪನಿಗೆ ಫ್ಯಾಕ್ಟ್ರಿಲಿ ಜೀತ ಮಾಡೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಹೆಂಡತಿ ಇಷ್ಟ ಕಷ್ಟ ಇಷ್ಟು ವರ್ಷಕ್ಕೇನಾದ್ರೂ ಒಂದಿನ ಕೇಳಿದಾರ? ಅಯ್ಯೋ ಅಮ್ಮ ಪ್ಲೀಸ್, ಮತ್ತೆ ಶುರು ಮಾಡ್ಬೇಡ. ನಾನು ಬರಲ್ಲ, ನಿನ್ ಫ್ರೆಂಡ್ ಮಗಳ ಮದ್ವೆ ತಾನೆ, ನನಗಲ್ಲಿ ಯಾರೂ ಪರಿಚಯ ಇಲ್ಲ ಅಮ್ಮ. ನಿನಗಂತೂ ನಿನ್ ಫ್ರೆಂಡ್ ಸಿಕ್ಬಿಟ್ರೆ ಪ್ರಪಂಚನೇ ಮರ್ತೋಗುತ್ತೆ. ಆಮೇಲೆ ನಾನು ಒಬ್ಳೆ ಆಗೋಗ್ತೀನಿ, ಬೋರ್ ಆಗುತ್ತೆ. ಎಲ್ಲ ನಿಮ್ಮಪ್ಪನ ಗುಣನೇ ನಿನಗೆ. ಅಯ್ಯೋ ಅಮ್ಮ, ಭವಾನಿ ಅಕ್ಕ ಆ ಕಡೆನೆ ಹೋಗ್ತಾ ಇದ್ದಾಳೆ, ನೀನು ಅಂದ್ರೆ ನಾನು ಅವಳಿಗೆ ಡ್ರಾಪ್ ಮಾಡಕ್ ಹೇಳ್ತೀನಿ. ಹ್ಮ್, ಇದೊಂದು ಕಡಿಮೆ ಆಗಿತ್ತು. ಹಾವು ಮುಂಗ್ಸಿ ಯಾವತ್ತಾದ್ರೂ ಒಟ್ಟಿಗೆ ಹೋಗೋದ್ ನೋಡಿದ್ಯಾ? ಸುಮ್ನೆ ನನ್ನ ಹತ್ರ ಬೈಸ್ಕೋಬೇಡ, ರೆಡಿ ಆಗ್ ಬಾ. ಎಲ್ಲದ್ರಲ್ಲೂ ಬರೀ ಅಧಿಕಾರನೇ ತೋರಿಸ್ತೀಯಮ್ಮ. ಛೇ, ಇದೇನ ಆರ್ತಿ, ಹೊರಗಡೆ ಹೋಗೋವಾಗ ಅಪ್ಶಕ್ನ ಹಿಡ್ಕೊಂಡು ಬಂದಿದೀಯಲ್ಲ, ಮುಗಿತಿ ಇವತ್ ನನ್ನ ಕತೆ. ಅತ್ತೆ ಅದು ಕೈ ಜಾರಿ. ಈ ಅಪ್ಶಕ್ನ ಸಾಲದು ಅಂತ ಇದು ಬೇರೆ ಲೊಚ ಲೊಚ ಅಂತ ಬರ್ಕೋತಾ ಇದೆ. ಏ ಮಾತಂಗಿ, ಎಲ್ಲಿದ್ಯಾ? ಪರ್ಕೆ ತಂದು ಇದನ್ನ ಹೊಡೆದು ಸಾಯಿಸು.